ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 200. ಅನೇಕ ದೇವರ ವಾಕ್ಯಗಳಲ್ಲಿ ಐಗುಪ್ತರ ಸಾಂಕೇತಿಕ ಗುಣಲಕ್ಷಣವು ಸೂಚಿತವಾಗಿದೆ. ಉದಾಹರಣೆಗೆ ಹೋಶೇಯ 11:1 ಮತ್ತು ಮತ್ತಾಯ 2:13-15. ಇಲ್ಲಿ ವಾಸ್ತವವಾಗಿ ನಮ್ಮ ಕರ್ತನು ಶಿಶುವಾಗಿರುವಾಗ ಕೆಲವು ಸಮಯದವರೆಗೆ ಐಗುಪ್ತ ದೇಶದಲ್ಲಿದ್ದನು ಮತ್ತು ಇಸ್ರಾಯೇಲ್ಯರು ಸಹ ಹಲವು ಸಮಯದವರೆಗೆ ಐಗುಪ್ತದಲ್ಲಿದ್ದರು ಎಂಬುದರಲ್ಲಿ ಸ್ಪಷ್ಟವಾಗಿ ಮತ್ತೊಂದು ಸಾಂಕೇತಿಕ ಮಹತ್ವವಿದೆ. ಮನುಷ್ಯ ಕುಮಾರನು ಮಾನವರ ಸಲುವಾಗಿ ಬಂದು ಅವರನ್ನು ಆತನು ವಿಮೋಚಿಸಲು ಬಿಡುಗಡೆಗೊಳಿಸಲು ಆತನು ಕೆಲವು ಸಮಯದವರೆಗೆ ಈ ಲೋಕದಲ್ಲಿದ್ದನು. ಆದರೆ ಆತನನ್ನು ಅದರೊಳಗಿಂದ ಇನ್ನೂ ಹೆಚ್ಚಿನ ದೈವಿಕ ಸ್ವಭಾವಕ್ಕೆ ಕರೆತರಲಾಯಿತು. ಅದರಂತೆ ಯಾರೂ ಆತನ ಸಹೋದರರಾಗಿ ಜೊತೆ ಬಾಧ್ಯಸ್ಥರಾಗಿ ಕರೆಯಲ್ಪಡುವರೋ ಅಂತಹವರು ಆತನ ದೇಹದ ಅಂಗಗಳಾಗಿರುವರು. ದೇವರ ನಿಜವಾದ ಇಸ್ರಾಯೇಲ್ಯರಾಗಿರುವವರು ಸಹ ಐಗುಪ್ತದಿಂದ ಹೊರಬರುವಂತೆ ಕರೆಯಲ್ಪಡುತ್ತಾರೆ. ಮತ್ತು ನಮ್ಮ ಕರ್ತನು ನಾನು ಲೋಕದವನಲ್ಲದೇ ಇರುವ ಕಾರಣ ಇವರೂ ಲೋಕದವರಲ್ಲ, ಯೋಹಾನ 17:14 ಎಂದು ಸಾಕ್ಷಿ ಹೇಳಿದ್ದಾನೆ. ಏಷಾಯ 31:1-3 ವಚನಗಳಲ್ಲಿ ಈಗ ಸಮೀಪಿಸುತ್ತಿರುವ ಮಹಾಸಂಕಟವನ್ನು ಸೂಚಿಸುವವನಾಗಿ ಅಯ್ಯೋ ಸಹಾಯಕ್ಕಾಗಿ ಐಗುಪ್ತವನ್ನು ಅಂದರೆ ಈ ಲೋಕದ ಆಲೋಚನೆಗಳಿಗಾಗಿ ಮತ್ತು ಯೋಜನೆಗಳಿಗಾಗಿ ಮಹಾದಿನದ ಬಿಕ್ಕಟ್ಟಿನಲ್ಲಿ ಏನು ಮಾಡಬಹುದೆಂಬ ಸಮಾಲೋಚನೆಗಾಗಿ ಈ ಲೋಕವನ್ನು ಸೇರಿ ಅಶ್ವಬಲವನ್ನು ಆಶ್ರಯಿಸುವವರ ಅಂದರೆ ಇನ್ನೂ ಹಳೆಯವುಗಳಾದ ತಪ್ಪು ಸಿದ್ಧಾಂತಗಳ ಹವ್ಯಾಸದ ಸವಾರಿ ಮಾಡಲು ಹೆಣಗುವವರ ಗತಿಯನ್ನು ಏನು ಹೇಳಲಿ? ರಥಗಳು ಅಂದರೆ ಈ ಲೋಕದ ಸಂಸ್ಥೆಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು ಸವಾರರು ಅಂದರೆ ತಮ್ಮ ಸಿದ್ಧಾಂತಗಳುಳ್ಳ ನಾಯಕರುಗಳು ಬಹು ಬಲಿಷ್ಠರೆಂದು ಅವರ ಮೇಲೆ ಭರವಸೆ ಪಡುತ್ತಾರೆ. ಆದರೆ ಇಸ್ರಾಯೇಲ್ಯರು ಸದಮಲ ಸ್ವಾಮಿಯ ಕಡೆಗೆ ದೃಷ್ಟಿ ಇಡುವುದಿಲ್ಲ. ಸುರಕ್ಷತೆ ಮತ್ತು ಜಯವು ಈ ಸಂಕಟದ ದಿನದಲ್ಲಿ ಜನಸಮೂಹದಲ್ಲಿ ಇರುವುದಿಲ್ಲ. ಯಹೋವನನ್ನು ಆಶ್ರಯಿಸುವುದಿಲ್ಲ. ಐಗುಪ್ತರು ಮನುಷ್ಯರು ಮಾತ್ರದವರೇ, ದೇವರಲ್ಲ. ಅವರ ಅಶ್ವಗಳು ಮಾಂಸಮಯವೇ, ಆತ್ಮವಲ್ಲ. ಯಹೋವನು ಕೈಚಾಚುವಾಗ ಆತನ ಶಕ್ತಿಯನ್ನು, ಸತ್ಯದ ಶಕ್ತಿಯನ್ನು ಮತ್ತು ಇತರೆ ಪಾರುಪತ್ಯಗಳನ್ನು ಆತನು ಸದ್ಯದಲ್ಲಿಯೇ ಹೀಗೆ ಮಾಡಲಿರುವನು. ಸಹಾಯ ಮಾಡಿದವನು ಮುಗ್ಗರಿಸುವನು, ಸಹಾಯ ಪಡೆದವನು ಐಗುಪ್ತದ ಶಕ್ತಿಯಿಂದ ಭೂಲೋಕದ ಆಲೋಚನೆಗಳಿಂದ ಬಿದ್ದು ಹೋಗುವನು. ಅಂತೂ ಎಲ್ಲರೂ ಒಟ್ಟಿಗೆ ಲಯವಾಗುವರು. ಎಷ್ಟೇ ಆದರೂ ಅವು ಮಾನವರ ಯೋಜನೆಗಳು ಮತ್ತು ರೂಪರೇಖೆಗಳಾಗಿದ್ದು ಅವರನ್ನು ಸೋಲಿಸಿದವು. ಮಾನವರು ತಮ್ಮ ಸ್ವಂತ ಪಾಪ ಭರಿತ ಮತ್ತು ಅಸಹಾಯಕತೆಯನ್ನು ತಿಳಿದುಕೊಳ್ಳುವಾಗ ಅವರು ಸಹಾಯಕ್ಕಾಗಿ ದೇವರಿಗೆ ಮೊರೆ ಇಡುತ್ತಾರೆ. ಆಗ ಯಹೋವನು ತನ್ನನ್ನು ಮಹಾ ರಕ್ಷಕನೆಂದು ತೋರಿಸಿಕೊಳ್ಳುತ್ತಾನೆ. ಆತನು ತನ್ನ ವಿವೇಕವನ್ನು ಭವಿಷ್ಯ ಜ್ಞಾನವನ್ನಾಗಿ ಮತ್ತು ಕೃಪೆಯಾಗಿ ಈ ಲೋಕಕ್ಕೆ ಮನದಟ್ಟು ಪಡಿಸುವಂತೆ ಈಗಾಗಲೇ ಮಹಾಪಿರಮಿಡ್ಡನ್ನು ಸಿದ್ಧಪಡಿಸಿ ಅದನ್ನು ಸಾಧನವನ್ನಾಗಿ ಮಾಡಿಕೊಂಡಿದ್ದಾನೆ. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞ ಪೀಠವು, ದೇಶದ ಎಲ್ಲೆಯಲ್ಲಿ ಯಹೋವನಿಗೆ ಒಂದು ಸ್ತಂಭವು ಇರುವವು. ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿ ಸಾಕ್ಷಿಯಾಗಿಯೂ ಅಂದರೆ ಆತನ ಭವಿಷ್ಯ ಜ್ಞಾನಕ್ಕೆ ಮತ್ತು ರಕ್ಷಣೆಯ ಆತನ ಕೃಪಾ ಯೋಜನೆಗೆ ಸಾಕ್ಷಿಯಾಗಿಯೂ ಈಗ ನಾವು ನೋಡುತ್ತಿರುವಂತೆ ಇರುವವು. ಹಿಂಸಕರ ದೆಸೆಯಿಂದ ಅಂದರೆ ಐಗುಪ್ತರು ಬಡವಾದ ಲೋಕವು ಈಗ ಸಂಕಟದ ಕಾಲವು ಹತ್ತಿರ ಬರುತ್ತಿರಲಾಗಿ ಯಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾಗಿ ರಕ್ಷಕನನ್ನು ಕಳುಹಿಸಿ ಅವರನ್ನು ಉದ್ಧರಿಸುವನು. ಮತ್ತು ಯಹೋವನು ತನ್ನನ್ನು ಐಗುಪ್ತರಿಗೆ ಅಂದರೆ ಲೋಕಕ್ಕೆ ತಿಳಿಯಪಡಿಸಲು ಅವರು ಆ ದಿನದಲ್ಲಿ ಯಹೋವನನ್ನು ತಿಳಿದುಕೊಳ್ಳುವರು. ಮಿಲಿಯಾಂತರದ ದಿನ, ಸಂಕಟದ ಕಾಲವು ಮುಗಿಯುವಾಗ ಹೌದು, ಯಜ್ಞ ನೈವೇದ್ಯಗಳ ಸೇವೆಯನ್ನಾಚರಿಸಿ ಯಹೋವನಿಗೆ ಹರಿಕೆ ಮಾಡಿಕೊಂಡು ಅದನ್ನು ನೆರವೇರಿಸುವರು. ಇದಲ್ಲದೆ ಯಹೋವನು ಐಗುಪ್ತರನ್ನು ಅಂದರೆ ಲೋಕವನ್ನು ಸಂಕಟದ ಸಮಯವನ್ನು ಹತ್ತಿರದಲ್ಲಿರುವಾಗಲೇ ಹೊಡೆಯುವನು. ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ಅವರು ಯಹೋವನ ಕಡೆಗೆ ತಿರುಗಿಕೊಳ್ಳುವರು.
ಆತನು ಅವರ ವಿಜ್ಞಾಪನೆಗಳನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು. ಯೆಶಾಯ 19:19-22 ವಚನಗಳು ಇಂತೆಂಬುದೇ.